ಆಸ್ತಿ ಇರುತ್ತೆ, ಆದರೆ ಅಷ್ಟು ದೊಡ್ಡದಾದಂಥ ಹೃದಯ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ದಾನಿಗಳು ಮನಸ್ಪೂರ್ವಕವಾಗಿ ಇಂಥ ಒಂದು ನೋಬೆಲ್ ಕಾಸ್ಗೆ ದಾನವನ್ನು ಮಾಡಿರೋದು ಅತ್ಯಂತ ಸಂತೋಷಕರ ವಿಷಯ. ಅದರಲ್ಲೂ ಶಾಲೆ ಕಟ್ಟೋದಕ್ಕೆ ಶಾಸಕರು ಹೇಳ್ತಾ ಇದ್ರು, ಯಾರು ಕೇಳಿದ್ರು ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟೋದಕ್ಕೆ ಮುಂದೆ ಬರ್ತಾರೆ, ಒಂದೊಂದು ಊರಲ್ಲಿ ಮೂರು ನಾಲ್ಕು ಧಾರ್ಮಿಕ ಸಂಸ್ಥೆಗಳನ್ನು ಕಟ್ತಾರೆ, ಆದರೆ ಶಾಲೆಗಳ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ, ತಾವು ಓದಿದಂಥ ಶಾಲೆಗಳ ಬಗ್ಗೆನೂ ಅವರು ಗಮನ ಕೊಡೋದಿಲ್ಲ. ಅದೇ ಸ್ಥಿತಿಯಲ್ಲಿ ನಮ್ಮ ಮುತ್ತಾತಂದಿರೋ ತಾತಂದಿರೋ ತಂದೆ ತಾಯಿಗಳು ಓದಿರ್ತಾರೆ, ಅದೇ ಸ್ಥಿತಿಯಲ್ಲಿ ನಾವು ಓದ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ಈ ಒಂದು ಡಿ ವಿ ಜಿ ಅವರ ಸವಿನೆನಪಿಗಾಗಿ ಇವತ್ತು ಇಲ್ಲಿ ನಿರ್ಮಿಸಿರುವಂಥ ಒಂದು ಶಾಲೆ ತುಂಬ ಶತಮಾನಗಳ ಕಾಲ ಅಚ್ಚಳಿಯಾಗಿ ಒಲಿಯುತ್ತಿದ್ದು. ನಾನು ಸಹ ಈ ಒಂದು ಎಜುಕೇಷನ್ ಬಗ್ಗೆ ತುಂಬ ಆಸಕ್ತಿ ಹೊಂದಿರುವಂಥ ವ್ಯಕ್ತಿ. ಎಜುಕೇಷನ್ ಅನ್ನೋದು ನನ್ನ ಹಾರ್ಟ್ಗೆ ತುಂಬ ಕ್ಲೋಸ್ ಆಗಿದೆ. ಬೇರೆ ಕಾರ್ಯಕ್ರಮಗಳಿದ್ದರೂ ಸಹ ನಮ್ಮ ಕೇದಾರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ಫಂಕ್ಷನ್ ಅತ್ಯಂತ ಸಂತೋಷದಿಂದ ನಾನು ಅಟೆಂಡ್ ಮಾಡಿದ್ದೀನಿ. ಕಾರಣ, ನಾನು ಓದಿದಂಥ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಆ ಒಂದು ಶಾಲೆ ಅತ್ಯಂತ ಶಿಥಿಲಾವಸ್ಥೆಯಲ್ಲಿತ್ತು. ನಮ್ಮ ಊರಿನ ಒಂದು ಅಂಗನವಾಡಿ, ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಮತ್ತೆ ಇತ್ತೀಚೆಗೆ ಜೂನಿಯರ್ ಕಾಲೇಜ್, ಇಷ್ಟನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಕೇದಾರ್ ಸಾಹೇಬರು ಕಾಣ್ತಾ ಇರಲಿಲ್ಲ, ಆಗಿನ ದಾರಿಯಲ್ಲೇ ಓದಿದೆ. ಅದೇ ರೀತಿ ಡಿಗ್ರಿ ಕಾಲೇಜಲ್ಲಿ 8 ವರ್ಷ ಲೆಕ್ಚರರ್ ಆಗಿದ್ದೆ. ಎಜುಕೇಷನ್ ಅನ್ನ ಒಂದು ಪ್ಯಾಷನ್ ಆಗಿರೋದ್ರಿಂದ ಈ ಒಂದು ಸರ್ಕಾರಿ ಶಾಲೆಗಳನ್ನ ಪ್ರತಿಯೊಬ್ಬ ಅಧಿಕಾರಿ, ನಾನು ಯಾವತ್ತು ಸರ್ವಿಸ್ ಜಾಯ್ನ್ ಆಗಿದ್ದೀನಿ, ಆ ಸರ್ವಿಸ್ ಜಾಯ್ನ್ ಆದಾಗಿಂದ ಈ ಒಂದು ಶಾಲೆಗಳನ್ನ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಸುಸಜ್ಜಿತವಾದಂತಹ ಕಟ್ಟಡಗಳನ್ನ ಕೊಡಿಸಿದ್ದೀನಿ. 10 ವರ್ಷಗಳ ಹಿಂದೆ ಸ್ಮಾರ್ಟ್ ಕ್ಲಾಸ್ಗಳನ್ನ ಪ್ರೈಮರಿ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು, ಎಲ್ಲ ಕಡೆ ಈ ಸ್ಮಾರ್ಟ್ ಕ್ಲಾಸ್ ಅನ್ನ ಅಳವಡಿಸಿದ್ದೇನೆ. ಅಲ್ಲಿ ಬೇಕಾದಂತ ಡಿಜಿಟಲ್ ಲೈಬ್ರರಿ ಇರ್ಬೋದು ಅಥವಾ ಸ್ಮಾರ್ಟ್ ಬೋರ್ಡ್ ಇರ್ಬೋದು, ಎಲ್ಲವನ್ನ ಒದಗಿಸಿದ್ದೇನೆ. ಅದೇ ರೀತಿ ಎಲ್ಲ ಅಧಿಕಾರಿಗಳು ತಾವು ಓದಿದಂತ ಶಾಲೆಗಳನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು, ಈಗ ಈ ಶಾಲೆಯ ಉದಾಹರಣೆಯನ್ನು ತೆಗೆದುಕೊಂಡಾಗ ಇಲ್ಲಿ 200 ಮಕ್ಕಳು ಓದ್ತಾ ಇದ್ರು, ಆದ್ರೆ ಇಂಥ ಸುಸಜ್ಜಿತವಾದಂತ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸಿದ ನಂತರ 400-450 ಮಕ್ಕಳು ಈ ಶಾಲೆಗೆ ಬರ್ತಾ ಇದ್ದಾರೆ. ಕಾರಣ, ಯಾವಾಗ ನೀವು ಮೂಲಭೂತ ಸೌಕರ್ಯವನ್ನ ಕೊಡ್ತೀರಾ ಆಗ ಆ ಶಾಲೆಯಲ್ಲಿ ತನ್ನಾಗಿ ತಾನೇ ಮಕ್ಕಳು ಅಡ್ಮಿಷನ್ ಅನ್ನ ತಂದೆ ತಾಯಿಗಳು ಸೇರಿಸ್ತಾರೆ, ಅಲ್ಲಿ ಕೊಡ್ತಾರೆ. ಇವತ್ತು ನಾವು ಪ್ರೈವೇಟ್ ಶಾಲೆಗಳಿಗೆ 100,000 ರೂಪಾಯಿ ಡೊನೇಷನ್ ಅನ್ನ ಕೊಟ್ಟು ಕಳಿಸ್ತೀವಿ. ಕಾರಣ, ಅಲ್ಲಿ ಮೂಲಭೂತ ಸೌಕರ್ಯ, ಪಾಠ ಪ್ರವಚನ ಆಗಿದೆ ಅದು ಎರಡನೇ ವಿಚಾರ, ಆದ್ರೆ ಮೂಲಭೂತ ಸೌಕರ್ಯ ಬಿಲ್ಡಿಂಗ್ ನೋಡ್ಬಿಟ್ಟು ಡೊನೇಷನ್ ಅನ್ನ ಕೊಟ್ಟು ಸೇರಿಸ್ತಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ತೆಗೆದುಕೊಂಡಾಗ ಕ್ರೀಮ್ ಆಫ್ ದಿ ಕ್ರೀಮ್ ಟೀಚರ್ಸ್ ಇರ್ತಾರೆ, ಅತ್ಯಂತ ತುಂಬಾ ಇಂಟೆಲಿಜೆಂಟ್ ಟೀಚರ್ಸ್ ಇರ್ತಾರೆ ಸರ್ಕಾರಿ ಶಾಲೆ ತೆಗೆದುಕೊಂಡಾಗ. ಉದಾಹರಣೆಗೆ, 1,000 ಟೀಚರ್ಸ್ ಅನ್ನ ನೀವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಅನ್ನ ಕಾಲ್ ಮಾಡಿದ್ರೆ 1,000 ಟೀಚರ್ಗೆ 3 ಲಕ್ಷ ಅಪ್ಲಿಕೇಶನ್ ಬರುತ್ತೆ. ನಾನು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಟರ್ ಆಗಿದ್ದ ಮುರಾರ್ಜಿ ಶಾಲೆಗಳಿಗೆ 1,000 ಟೀಚರ್ಸ್ ಅನ್ನ ರೆಕ್ರೂಟ್ ಮಾಡಿದೆ, 3 ಲಕ್ಷ ಅಪ್ಲಿಕೇಶನ್ ಬಂತು. 3 ಲಕ್ಷ ಅಂದ್ರೆ ಒಂದು ಪೋಸ್ಟ್ಗೆ 3 ಜನ ಕ್ಯೂನಲ್ಲಿ ನಿಂತ್ಕೊಳ್ತಾರೆ. ಅಲ್ಲಿ ಬರುವಂತವರೆಲ್ಲ ಎಕ್ಸಾಮ್ ಬರೆದು ಎಲ್ಲ ಟಾಪರ್ಸ್ ಬರ್ತಾರೆ, ಕ್ರೀಮ್ ಆಫ್ ದಿ ಕ್ರೀಮ್ ಟೀಚರ್ಸ್ ಇರ್ತಾರೆ, ಟ್ಯಾಲೆಂಟ್ ಚೆನ್ನಾಗಿರುತ್ತೆ, ಮೂಲಭೂತ ಸೌಕರ್ಯಗಳ ಕೊರತೆ ಇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ. ಆದ್ರಿಂದ ಆ ಶಾಲೆಗಳಲ್ಲಿ ಅವರು ಸಹ ಏನು ಕ್ರೀಮ್ ಆಫ್ ದಿ ಕ್ರೀಮ್ ಟೀಚರ್ಸ್ ಇರ್ತಾರೆ, ಇಂಟೆಲಿಜೆಂಟ್ ಇರ್ತಾರೆ, ತುಂಬಾ ಮೋಟಿವೇಟ್ ಆಗೋದಿಲ್ಲ ಅವರು. ಕಾರಣ, ಅಲ್ಲಿ ಮೂಲಭೂತ ಸೌಕರ್ಯ ಸರ್ಕಾರ ಒದಗಿಸಿರೋದಿಲ್ಲ. ಆ ಒಂದು ಕೊರತೆಗಳಿಂದ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋ ಸ್ಥಿತಿಗೆ ಬಂದಿದೆ, ಸುಮಾರು ಶಾಲೆಗಳನ್ನು ಇವತ್ತು ನಾವು ಮುಚ್ತಾ ಇದ್ದೀವಿ. ಆದ್ದರಿಂದ ನಾನು ಹಾಸನ ಜಿಲ್ಲಾಧಿಕಾರಿಯಾಗಿದ್ದೆ, ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದಂಥ ಎಲ್ಲ ಸರ್ಕಾರಿ ಶಾಲೆಗಳು, ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್ಗಳಿಗೆ ಹಾಸನ ಜಿಲ್ಲೆಯಲ್ಲಿ 3 ಕೋಟಿ ನಮ್ಮ ಮೈನಿಂಗ್ ಫಂಡ್ ಇತ್ತು, ಅದರಿಂದ ಎಲ್ಲ ಶಾಲೆಗಳಿಗೂ ಒಂದು ಸ್ಮಾರ್ಟ್ ಕ್ಲಾಸನ್ನು ಕೊಡಿಸಿದ್ದೆ. ನೀವು ನೋಡಿರ್ಬೋದು, ಆ ವರ್ಷ ಆ ಹಾಸನ ಜಿಲ್ಲೆಯಲ್ಲಿ
SSLC ಮತ್ತು PUC ಇಡಿ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಹಾಸನ ಪಡೆದುಕೊಂಡಿತ್ತು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಉತ್ತಮವಾದಂತ ರಿಸಲ್ಟ್ ಬಂದ್ರೆ ನಮ್ಮ ಮೂಲಭೂತ ಸೌಕರ್ಯಗಳು ಇಂತ ಒಂದು ವ್ಯವಸ್ಥೆನ ಕಲ್ಪಿಸಿಕೊಟ್ಟಾಗ ಡೆಫಿನೆಟ್ ಆಗಿ ಸರ್ಕಾರಿ ಶಾಲೆಗಳು ಸಹ ಮುಂದೆ ಬರುತ್ತದೆ ಮತ್ತೆ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ ಅವರು ಸಹ ಇವತ್ತು ನೀವು ನೋಡಿರಬಹುದು ಇವತ್ತು KS IAS ಎಲ್ಲಾ ಎಕ್ಸಾಮಿನೇಷನ್ ಅಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಮುಂದೆ ಇರ್ತಾರೆ ಯಾಕಂದ್ರೆ ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ ಆದರೆ ಮೂಲಭೂತ ಸೌಕರ್ಯ ಇರೋದಿಲ್ಲ ಇದನ್ನ ಕಲ್ಪಿಸಿದಾಗ ಒಳ್ಳೆಯದಾಗುತ್ತೆ ಇಲ್ಲಿಯೂ ಸಹ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ಇದೇ ರೀತಿ ನಾನು ಈಗಾಗಲೇ DDPI ಮತ್ತೆ BO ಸರ್ ನಮ್ಮನ್ನ ಕರೆದು ಮಾತಾಡಿದ್ದೇನೆ ನಮ್ಮ ಕೋಲಾರ ಜಿಲ್ಲೆ ಸಹ ಈ ಒಂದು ಎಜುಕೇಶನ್ ಅಲ್ಲಿ ಮೊದಲು ಬರಬೇಕು ಮತ್ತೆ ನಮ್ಮಲ್ಲಿ ಇರುವಂತ ಅವೈಲೇಬಲ್ ರಿಸೋರ್ಸಸ್ ಅನ್ನು ಸರ್ಕಾರಿ ಶಾಲೆಗಳ ಮೇಲೆ ನಾವು ಖರ್ಚು ಮಾಡಿ ಆ ಸರ್ಕಾರಿ ಶಾಲೆಗಳಿಗೆ ಮೂಲಭೂತವಾದಂತ ಸೌಲಭ್ಯವನ್ನು ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತೇನೆ ಡೆಫಿನೆಟ್ ಆಗಿ ಇಲ್ಲಿರುವಂತ ಜಿಲ್ಲೆಯ ಶಾಲೆಗಳು ಸಹ ಮುಂದೆ ಬರುತ್ತೆ ಇದನ್ನ ಭರವಸೆ ನೀಡಿಕೊಂಡಿದ್ದೇನೆ ಮತ್ತೊಮ್ಮೆ ಈ ಶಾಲೆಯನ್ನ ಜೀರ್ಣೋದ್ಧಾರಗೊಳಿಸಿದಂತ ಈ ಸಂಸ್ಥೆಗೆ ಮತ್ತು ಕೊಡುಗೆ ದಾನಿಗಳಿಗೆ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಬಾಲ್ಕಿ ಅವರು ಹೊಸಕ್ನ ಮತ್ತೊಬ್ಬರು ಬೆನ್ನಲ್ಲಿ